ಎಚ್ ಕೆ ಪಾಟೀಲ್ ರು ಅಧ್ಯಕ್ಷರೇ, ತಾವು ಶೂನ್ಯ ವೇಳೆಯಲ್ಲಿ ಈ ಮಹತ್ವದ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಪರವಾನಗಿ ಕೊಟ್ಟಿದ್ದೀರಿ, ಕೃತಜ್ಞತೆಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿರೋದರಿಂದ, ಅರಣ್ಯ ಸಚಿವರು ಇರೋದರಿಂದ, ಪಾರಂಪರಿಕ ಅರಣ್ಯವಾಸಿಗಳ ಹಕ್ಕು ಆ ಕಾಯ್ದೆ ಜಾರಿಯಲ್ಲಿದ್ದಾಗ್ಯೂ ನಮ್ಮ ಗದಗ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಿಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ತೊಂದರೆ ನೀಡ್ತಕ್ಕಂಥದ್ದು, ಅವ್ರನ್ನ ಒಕ್ಕಲೆಬ್ಬಿಸೋದು, ಕಾನೂನುಬಾಹಿರವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಗದಗ ಜಿಲ್ಲೆಯ, ಅದರಲ್ಲೂ ಮುಂಡ್ರಿಗಿ ತಾಲೂಕಿನಲ್ಲಿ ವಿಶೇಷವಾಗಿ ಹಲವಾರು ತೋಟಗಳನ್ನು ನಾಶ ಮಾಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಆ ನಾಶ ಮಾಡ್ತಕ್ಕಂಥದ್ದಕ್ಕೆ ಬಂದಾಗ ಮಹಿಳೆಯರನ್ನು ಸೇರಿಕೊಂಡು ಜನ ಪ್ರತಿಭಟನೆ ಮಾಡಿದಾಗ್ಯೂ ಆ ಪ್ರತಿಭಟನೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೊಪ್ಪು ಹಾಕದೆ ನಾಶ ಮಾಡ್ತಕ್ಕಂಥದ್ದನ್ನು ನೋಡಿ ಇಬ್ಬರು ಮಹಿಳೆಯರು ಆತ್ಮಹತ್ಯೆಗೆ ಏನು ಪಾಯ್ಸನ್ ತಗೋಬೇಕು, ಆ ಪಾಯ್ಸನ್ ತಗೊಂಡು ಅದರಲ್ಲಿ ನನ್ನ ಮಾಹಿತಿ ಪ್ರಕಾರ ಒಬ್ಬ ಮಹಿಳೆ ನಿರ್ಮಲಾ ಎಂಬ ಮಹಿಳೆ ಅಸುನೀಗಿದ್ದಾಳೆ, ಇನ್ನೊಬ್ಬಳು ತನ್ನ ಸಾವು ಜೀವದ ಮಧ್ಯ ಹೋರಾಟ ಮಾಡ್ತಾಯಿದ್ದಾಳೆ. ಅರಣ್ಯವಾಸಿಗಳನ್ನು ತೆರವುಗೊಳಿಸುವಂಥ ಮತ್ತು ಬಗರು ಹುಕುಂ ಸಾಗುವಳಿಯನ್ನು ಭಾಳ ವರ್ಷದಿಂದ ಕೈಗೊಂಡಿರುವ ಜನರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನಗಳನ್ನು, ಅವರು 16 ವರ್ಷದ ತೋಟಗಳನ್ನು ನಾಶ ಮಾಡುವಂಥ ಕೆಲಸವನ್ನು, ನಿಜವಾಗಿಯೂ ಇದು ಜನವಿರೋಧಿ ಹಾಗೂ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ದಯಮಾಡಿ ಈ ಎಲ್ಲ ಪ್ರಯತ್ನಗಳನ್ನು ಬಿಟ್ಟು ಬಹುಕಾಲದಿಂದ ಸಾಗುವಳಿಯಲ್ಲಿ ಬಗರ್ ಹುಕುಂ ಬಡ ಜನರಿಗೆ ಕಾನೂನಾತ್ಮಕ ರಕ್ಷಣೆ ನೀಡದೆ ಬಡವರನ್ನು ಕಾನೂನು ಬಾಹಿರ ಪ್ರಯತ್ನಗಳಿಂದ ಅನ್ಯಾಯ ಮಾಡಲಾಗ್ತಾ ಇದೆ. ಪಾರಂಪರಿಕ ಅರಣ್ಯ ಸಾಗುವಳಿ ಮಾಡುವವರ ರಕ್ಷಣೆಗೆ ತಮಗೂ ಗೊತ್ತಿದೆ ಅಧ್ಯಕ್ಷರೇ, ಕಾನೂನಿದೆ, ಅದಕ್ಕಾಗಿಯೇ ಅವ್ರನ್ನ ರಕ್ಷಣೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಹಲವಾರು ಪ್ರೊಸೀಜರ್ಸನ್ನಲ್ಲಿ ಮಾಡಿ ಕಮಿಟಿಗಳನ್ನು ಸಹಿತ ಮಾಡಿದ್ದಾರೆ. ಅದರ ಅನುಷ್ಠಾನವನ್ನು ಮಾಡದೆ ಅವರ ಮೇಲೆ, ರೈತರ ಮೇಲೆ ಭೂ ಕಬಳಿಕೆ ಕಾನೂನನ್ನು, ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡಿದ್ದಾರೆ ಅನ್ನುವ ಈ ಕಾನೂನನ್ನು ದುರ್ಬಳಕೆ ಮಾಡಿ ಗದಗ ಜಿಲ್ಲೆಯೊಳಗೆ ಸಣ್ಣ ಸಣ್ಣ ರೈತರ ಮೇಲೆ ಸುಮಾರು 676 ಕೇಸುಗಳನ್ನು ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಬ್ಯಾಂಗ್ಳೂರು ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟ್ನಲ್ಲಿ ಕಂಪ್ಲೇಂಟ್ ಕೇಸ್ ದಾಖಲೆ ಮಾಡಿಸಿದ್ದಾರೆ. ಹಿಂದಿನ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಿ ಪಾಟೀಲ್ರು ಇಲ್ಲೇ ಇದ್ದಾರೆ. ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡಿದ್ವಿ, ಸಭೆಯಲ್ಲಿ ಚರ್ಚೆ ಮಾಡಿದ್ವಿ. ಲ್ಯಾಂಡ್ ಗ್ರ್ಯಾಬಿಂಗ್ ಅಂದರೆ ರಾಮಸ್ವಾಮಿಯವರು ನಿನ್ನೇನು ಪ್ರಸ್ತಾಪ ಮಾಡಿದರು, ಅಂಥ ಲ್ಯಾಂಡ್ ಗ್ರ್ಯಾಬಿಂಗ್ ಅಲ್ಲ, ಏನು ಲ್ಯಾಂಡ್ ಗ್ರ್ಯಾಬಿಂಗ್ ಕಮಿಟಿ ಆಗಿ ಏನು ಐಡೆಂಟಿಫೈ ಆಗಿ ಹೋಗಲ್ಲ, ಎನ್ಕ್ರೋಚ್ಮೆಂಟ್ಸ್ ಫಾರೆಸ್ಟ್ನೊಳಗೆ ಎನ್ಕ್ರೋಚ್ಮೆಂಟ್, ಅವರು ಒಂದು ಅಕ್ಕಡಿ ಬೆಳ್ಕೊಂಡಿರ್ತಾರೆ ಅಥವಾ 1 ಎಕರೆ ತೊಗೊಂಡಿರ್ತಾರೆ, ದೋಸ್ ಆರ್ ಆಲ್ ಎನ್ಕ್ರೋಚ್ಮೆಂಟ್ಸ್, ನಾಟ್ ಗ್ರ್ಯಾಬಿಂಗ್. ಆದರೆ ಲ್ಯಾಂಡ್ ಗ್ರ್ಯಾಬಿಂಗ್ ಅಂಥೇಳಿ ಸುಮಾರು 700ಕ್ಕಿಂತ ಹೆಚ್ಚು ಪ್ರಕರಣಗಳನ್ನು ಇಲ್ಲಿ ಲ್ಯಾಂಡ್ ಗ್ರ್ಯಾಬಿಂಗ್ ಕೋರ್ಟ್ನಲ್ಲಿ ದಾಖಲಿಸಿದ್ದಾರೆ ಅಧ್ಯಕ್ಷರೇ. ಓಕೆ, ಅದರ ಜೊತೆಗೇ ಇವತ್ತು ಅಲ್ಲಿ ಏನು ನಾಶ ಮಾಡ್ತಾ ಇದ್ದಾರೆ, ಇದು ಕೇವಲ ಅಧಿಕಾರಿಗಳ ತೀವ್ರವಾಗಿರ್ತಕ್ಕಂಥ ದರ್ಪ, ಅಲ್ಲಿ ಭಯದ ವಾತಾವರಣ ಹುಟ್ಟಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ. ಈ ಬಲ ಪ್ರಯೋಗ ಮಾಡ್ತಕ್ಕಂಥದ್ದೇನಿದೆ ಅದು ಅತ್ಯಂತ ಖಂಡನಕಾರಿ. ನಾನು ಈ ಕೇಲೂರು ಗ್ರಾಮದಲ್ಲೇನು ಭಯದ ವಾತಾವರಣ ಹುಟ್ಟಿಸಿದ್ದಾರೆ ಅದು ತಕ್ಷಣ ಅಲ್ಲಿ ತಿಳಿಯಾಗಬೇಕು. ಏನು ಮೃತರಾಗಿದ್ದಾರೆ ಅವ್ರಿಗೆ ಪರಿಹಾರ ಕೊಡಬೇಕು ತಕ್ಷಣ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಈ ಸಮಸ್ಯೆ ಇದು ಬಹುದೊಡ್ಡ ಸಮಸ್ಯೆ, ಇದು ಎಲ್ಲ ಕಡೆ ಐತೆ, ತಮ್ಮಲ್ಲಿಯೂ ಇದೆ. ಆದ್ದರಿಂದ ಈ ಒಂದು ಸ್ಥಳಕ್ಕೆ ದಯಮಾಡಿ
ತಾವು ಒಂದು ಸದನ ಸಮಿತಿಯನ್ನು ಮಾಡಿ ಅಲ್ಲಿ ಕಳಿಸ್ಕೊಡ್ಬೇಕು, ನೈಜತೆಯನ್ನು ಅರ್ಥ ಮಾಡಿಕೊಂಡು ಈ ಸದನ ಮುಗಿಯೋದ್ರೊಳಗಾಗಿ ಇಲ್ಲಿ ವರದಿ ಕೊಟ್ಟು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈಗ ಹೇಳ್ಬೋದು ನಾವು, ಇವ್ರನ್ನ ಸಸ್ಪೆಂಡ್ ಮಾಡಿರಿ, ಅವ್ರನ್ನ ಸಸ್ಪೆಂಡ್ ಮಾಡಿರಿ, ಇದನ್ನು ಮಾಡಿರಿ, ಅದನ್ನು ಮಾಡಿರಿ ಅಂತ ಹೇಳಿ, ಅದರಿಂದ ಪ್ರಯೋಜನ ಏನು ಹೆಚ್ಚಾಗೋದಿಲ್ಲ. ಆದ್ದರಿಂದ ಸದನ ಸಮಿತಿ ಮಾಡಿ ಅಲ್ಲಿ ಇನ್ಸ್ಪೆಕ್ಷನ್ಗೆ ಕಳಿಸ್ಬೇಕು ಅಂಥೇಳಿ ನಾನು ತಮ್ಮಲ್ಲಿ ಒತ್ತಾಯ ಮಾಡ್ತೀನಿ. ಹಾಗೂ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ತಾವು ವಿಶೇಷ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ. ಯಡಿಯೂರಪ್ಪನವರು ಪಾಟೀಲ್ ಹೇಳ್ತಾ ಇದ್ದಾರೆ, ನೂರಕ್ಕೆ ನೂರು ಕಿರುಕುಳ ಕೊಡ್ತಿರೋದು ಸತ್ಯಾಂಶ. ಮೈಕ್ ಹಾಕಿ. ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು. ಅನ್ಆಥರೈಸ್ಡ್ ಕಲ್ಟಿವೇಷನ್ ಏನು ಮಾಡಿದ್ದಾರೆ, ಬಗ್ರಗುಂ ಸಾಗುವಳಿ ಅಂತ ಏನು ಕರಿತಾ ಇದ್ದೇವೆ. 16 ವರ್ಷಗಳಿಂದ ಹೋರಾಟ ಮಾಡಿ ಅವ್ರನ್ನ ಜಮೀನಿನಿಂದ ಒಕ್ಕಲೆಬ್ಸೋದನ್ನು ತಡೆದು ಅದನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ. ಆದರೆ ಈಗ ಎಚ್ ಕೆ ಪಾಟೀಲ್ ಹೇಳೋದ್ರ ಪ್ರಕಾರ ಇನ್ನೂ ಅದೇ ರೀತಿಯ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು, ಕೇಸ್ಗಳನ್ನು ಬೆಂಗಳೂರಿಗೆ ಹಾಕಿ ಅವರೆಲ್ಲ ಇಲ್ಲಿ ಬೆಂಗಳೂರಿಗೆ ಹೋಗಿ ಬರುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಸಹ ಇದು ದುರ್ದೈವದ ಸಂಗತಿ. ಸರ್ಕಾರಕ್ಕೆ ಇದರಿಂದ ಒಳ್ಳೆಯ ಹೆಸರು ಬರೋದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ದಯಮಾಡಿ ಇದನ್ನು ಕೊನೆ ಮಾಡಬೇಕು. ವಿಶೇಷವಾದ ಒಂದು ಸಭೆ ಕರೆದು ಅಗತ್ಯ ಇದ್ರೆ ಒಂದು ಸದನ ಸಮಿತಿ ಆದರೂ ಮಾಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ಇಲ್ಲದೇ ಇದ್ದರೆ ಎಲ್ಲ ಕಡೆ ಗೊಂದಲಗಳು ಗೊತ್ತಾಗುತ್ತೆ, ಹೋರಾಟಗಳು ಶುರುವಾಗುತ್ತೆ. ಇದು ಸರಿಯಾದ ಕೆಲಸ ಅಲ್ಲ. ಎಚ್ ಕೆ ಪಾಟೀಲ್ ಹೇಳ್ತಾ ಇರೋದು ನೂರಕ್ಕೆ ನೂರು ಸತ್ಯ ಇದೆ. ಇದನ್ನು ಕೊನೆ ಮಾಡಿ ಆ ಕಡುಬಡವರು ಯಾರು ಅನ್ನಾಥ ಕಲ್ಟಿವೇಷನ್ ಮಾಡಿದ್ದಾರೆ ಅವ್ರ ರಕ್ಷಣೆ ಕೊಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡಬೇಕು. ಅದಕ್ಕೆ ಸೂಕ್ತವಾದ ಸೂಚನೆಯನ್ನು ಸಂಬಂಧಪಟ್ಟ ಇಲಾಖೆಯವರು ಕೊಡಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತೇನೆ, ವಿನಂತಿ ಮಾಡ್ತೇನೆ. ಓಕೆ, ನಾನು ಇಲ್ಲ ಒಂದು ಸಿದ್ದರಾಮಯ್ಯನವರು ಅದು ಎಚ್ ಕೆ ಪಾಟೀಲ್ರವರು ಪ್ರಸ್ತಾಪ ಮಾಡಿರ್ತಕ್ಕಂಥ ಸಮಸ್ಯೆ ಭಾಳ ಗಂಭೀರವಾದಂಥ ಸಮಸ್ಯೆ ಇದು. ಇದು ಭಾಳ ದಿನಗಳಿಂದ ಈ ಸಮಸ್ಯೆ ಇದೆ. ಯಡಿಯೂರಪ್ಪನವರು ಕೂಡ ಇದನ್ನು ಈ ಸಮಸ್ಯೆ ಭಾಳ ಗಂಭೀರವಾಗಿದೆ, ಇದಕ್ಕೆ ಪರಿಹಾರ ದೊರಕಬೇಕು ಅಂತ ಮಾತುಗಳನ್ನು ಅವರು ಕೂಡ ಹೇಳಿದ್ದಾರೆ. ಈಗ ಇಲ್ಲಿ ಏನಾಗಿದೆ, ಇವ್ರ ಜಿಲ್ಲೆಯಲ್ಲಿ ಇಬ್ಬರು ಹೆಣ್ಣುಮಕ್ಕಳು, ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, ಇನ್ನೊಬ್ಬರು ಸಾಯ ಪರಿಸ್ಥಿತಿಯಲ್ಲಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರೇ, ಈ ಅರಣ್ಯ ಅಧಿಕಾರಿಗಳಿದ್ದಾರಲ್ಲ, ಇವರು ಮನುಷ್ಯತ್ವ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಕಾಣಿಸುತ್ತೆ. ಅನೇಕ ಸಂದರ್ಭಗಳಲ್ಲಿ ಭಾಳ ಕ್ರೂರವಾಗಿ ನಡ್ಕೋತಾರೆ. ಸಿ ಲ್ಯಾಂಡ್ ಗ್ರ್ಯಾಬಿಂಗುಗೂ ಅವರು ಅಕ್ರಮ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋದು ಅನೇಕ ವರ್ಷಗಳಿಂದ ಮಾಡ್ಕೊಬರ್ತಿರ್ತಕ್ಕಂಥ ಪಾರಂಪರಿಕವಾಗಿರ್ತಕ್ಕಂಥ ಸಾಗುವಳಿದಾರರು. ಗ್ರ್ಯಾಬರ್ಸ್ ಬೇರೆ, ಅವ್ರಿಗೂ ಒಂದೇ ತಕಡಿನಲ್ಲಿ ಹಾಕಿ ತೂಕ ಮಾಡೋದಿದೆಯಲ್ಲ, ಇದು ಸರಿಯಿಲ್ಲ. ಅಧಿಕಾರಿಗಳು ಯಾರು ಯಾವ ಥರ ಅವರ ಕಾಮನ್ ಸೆನ್ಸ್ನ ಅಪ್ಲೈ ಮಾಡಿದ್ರೋ, ಅವ್ರ ಅಪ್ಲಿಕೇಶನ್ ಆಫ್ ಮೈಂಡ್ ಯಾವ ಥರ ಇದೆಯೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಕಿರುಕುಳ ಕೊಡೋದೇ ಒಂದು ಕಸಬಾಗ್ಬಿಟ್ಟದೆ ಅವರಿಗೆ. ಅದರಿಂದ ಕೂಡಲೇ ಅವರು ಸಜೆಸ್ಟ್ ಮಾಡಿದಾರಲ್ಲ, ಒಂದು ಸದನ ಸಮಿತಿ ಮಾಡೋಣ, ಈ ಸದನ ಮುಗಿಯೋದ್ರೊಳಗಡೆ ಒಂದು ಸದನ ಸಮಿತಿ ಹೋಗಿ ನೋಡ್ಕೊಬಂದು ಅದಕ್ಕೆ ಏನೇನು ಪರಿಹಾರ ಉಪಯೋಗಗಳನ್ನು ಸೂಚಿಸಬೇಕು ಅದನ್ನೆಲ್ಲ ಸೂಚಿಸಲಿ, ಅದು ಬಂದ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದನ್ನು ಸರ್ಕಾರ ಮಾಡಬೇಕು. ಬಹುಶಃ ಬಸವರಾಜ ಬೊಮ್ಮಾಯಿ ಅವರು ಒಪ್ಕೋತಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನೀವು ಕೂಡಲೇ ಒಂದು ಸದನ, ಇದೇನು ಪ್ರೆಸ್ಟೀಜ್ ಅಲ್ಲ, ಇದರಲ್ಲಿ ಏನಿಲ್ಲ, ಇದು ಎಲ್ಲರದೂ ಸಮಸ್ಯೆಗಳಿದ್ದಾವೆ. ಎಲ್ಲ ಅನೇಕ ಕ್ಷೇತ್ರಗಳಲ್ಲಿ ಸಮಸ್ಯೆಗಳಿದ್ದಾವೆ, ಅನೇಕ ಭಾಗಗಳಲ್ಲಿ ಈ ಸಮಸ್ಯೆಗಳಿದ್ದಾವೆ. ಇದನ್ನು ಬಗೆಹರಿಸೋದು ಸರ್ಕಾರದ ಜವಾಬ್ದಾರಿ, ಅದನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಅರಣ್ಯ ಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ ಎಲ್ಲರೂ. ನಾನು ಒಂದು ನಿಮಿಷಕ್ಕಿಂತ ಹೆಚ್ಚು ತಗೊಳ್ಳೋದು, ನಿನ್ನೆ ಲ್ಯಾಂಡ್ ಗ್ರಾಬ್ದೆಲ್ಲ ಚರ್ಚೆ ಆಯಿತು.